ಬ್ಯಾಟ್ ರಾಯ್ಪುರ ಚುನಾವಣೆ ಗೆಲ್ಲೋಕೆ ಬಿಜೆಪಿ ರಣತಂತ್ರ ಮೂವರು ಆಕಾಂಕ್ಷಿಗಳಿಂದ ಹಣೆ ಪ್ರಮಾಣ ಪಾಲಿಟಿಕ್ಸ್ ಕೃಷ್ಣ ಬೈರೇಗೌಡ ಸೋಲಿಸಲು ಬಿಜೆಪಿ ಒಗ್ಗಟ್ಟಿನ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದೇನು ಹಣೆ ಪ್ರಮಾಣ ಪಾಲಿಟಿಕ್ಸು ಜಾಸ್ತಿ ಆಗುತ್ತೆ ಮುಂದ್ರತ್ನ ಬಂಗಾರ್ ಪಟೇಲ್ ಮಾಡಿದ್ರು ಒಂದಷ್ಟು ಕಡೆ ಯಾರ್ಯಾರ ಆಕಾಂಕ್ಷಿಗಳನ್ನ ಒಟ್ಟಿಗೆ ನಿಲ್ಲಿಸಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ ಪಕ್ಷ ದ್ರೋಹ ಮಾಡೋದಿಲ್ಲ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತ ಆಣೆ ಪ್ರಮಾಣ ಈಗ ಅದು ಬೆಂಗಳೂರಿಗೂ ಕಾಲಿಟ್ಬಿಟ್ಟೈತೆ ಅದು ಬ್ಯಾಟ್ರೈಂಪುರ ವಿಧಾನಸಭಾ ಕ್ಷೇತ್ರ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಸೋತಂತಹ ಎ ರವಿ ಅವರು ಎಕ್ಸ್ ಕಾರ್ಪೊರೇಟರ್ ಮುನೇಂದ್ರ ಅವರು ಹಾಗೆ ಎ ಬಿ ವಿ ಪಿ ಯುವ ಮೋರ್ಚಾದಲ್ಲಿದ್ದಂತಹ ಕವಿಕಾ ಮಾಜಿ ಅಧ್ಯಕ್ಷ ತಮ್ಮೇಶ್ ಗೌಡ ಅವರು ಈ ಮೂರು ಜನ ಬಿ ಜೆ ಪಿಯ ಪ್ರಬಲ ಆಕಾಂಕ್ಷಿಗಳಾಗಿದ್ದರು ಇದೀಗ ಸಂಸದ ಡಿ ವಿ ಸದಾನಂದ ಗೌಡರು ಮತ್ತು ಪಕ್ಷದ ಮುಖಂಡರೆಲ್ಲ ಸೇರಿಕೊಂಡು ಈ ಕ್ಷೇತ್ರದ ಇನ್ಚಾರ್ಜ್ ಯಲಂಕಾ ಶಾಸಕ ವಿಶ್ವನಾಥ್ ಬಿಡಿ ಅಧ್ಯಕ್ಷ ಅವರೆಲ್ಲ ಸೇರ್ಕೊಂಡು ಇವತ್ತು ಬೆಂಗಳೂರಿನ ಬ್ಯಾಟ್ರಾಯಂಪುರದಲ್ಲಿ ಅವ್ರಿಗೆ ಆಣೆ ಪ್ರಮಾಣ ಮಾಡಿಸೋರೆ ಹ್ಮ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಿನಿಂದ ದುಡಿಯುತ್ತೇವೆ ಪಕ್ಷವನ್ನ ಗೆಲ್ಲಿಸುತ್ತೇವೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಮೂರು ಚೆನ್ನಾಗಿ ಸೋತಾರೆ ಬಿಜೆಪಿ ಅದೇ ರವೀನಿತ್ವೀಂದ್ರ ಮೂರು ಸಲ ಕೂಡ ಹಿಂಗೆ ಕಳೆದ ಬಾರಿ ಮುನೀಂದ್ರ ಕಾಣಕ್ ಬಿಟ್ರು ಎ ರವಿ ಅವರು ವಾರ್ಡಲ್ಲಿ ಓಟ್ ಕಡಿಮೆ ಆಗೋಯ್ತು ಲೀಡು ಅಲ್ಲಿ ಕೃಷ್ಣ ಲೀಡ್ ಬಂತು ಅವ್ರ ಸೋಲ್ಸ್ ಬಿಟ್ರು ಅಂತೆಲ್ಲ ಚರ್ಚೆ ಹಂಗೆ ಹಿಂಗೆ ಆರೋಪ ಸಾವಿರ ಆದರೆ ಒಂದಂತೂ ಇದು ಏನು ಅಂತಂದ್ರೆ ಈ ಬಾರಿ ಹಂಗಾಗದ್ ಬೇಡ ಅಂತ ಈಗ ಇವ್ರು ಹೇಳದ್ ತಮೇಶ್ ಗೌಡ ಹಣ ರವೀಣ್ಣ ನಿಂಗಾದ್ರೂ ನಾನ್ ಮಾಡ್ತೀನಿ ಮೊನ್ನೆಂದ ಅವ್ರು ನಿಂಗಾದ್ರು ಮಾಡ್ತೀನಿ ಅಂತ ಎಲ್ಲ ನಿಮ್ಗಾದ್ರೆ ನಿಮ್ಗಾದ್ರೂ ನಾವು ಮಾಡ್ತೀವಿ ಮೂರ್ ಜನ ಮಾತಾಡ್ಕೊಂಡವ್ರಂತೆ ಒಟ್ಟಾಗಿ ಮಾಡ್ತೀವಿ ಅಂತ ನಿಮ್ಗಾದ್ರೆ ಮಾಡ್ತೀವಿ ಯಾರಿಗೆ ಮಾಡ್ತೀವಿ ಅಂತ ಟಿಕೆಟ್ ಈಗ ಮಾತಾಡ್ಕೊಂಡವ್ರಂತೆ ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ರೆ ಬಿಜೆಪಿ ಅವಕಾಶ ಇದೆ ಒಟ್ಟಾಗಿ ಚುನಾವಣೆ ಮಾಡಬೇಕು ಅಂದ್ರೆ ಅವ್ರು ಒಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಒಟ್ಟಾಗಿ ಪ್ರಚಾರ ಮಾಡಬೇಕು ಒಟ್ಟಾಗಿ ಏನೋ ಬಿಜೆಪಿ ಭರವಸೆ ಮಾಡ್ತಿರಲ್ಲ ಎಲ್ಲ ಒಟ್ಟಾಗಿ ಹೋಗ್ಬೇಕು ಬಟ್ ಮೂರು ಜನ ಮೂರ್ ಮೂರು ಸಪ್ರೇಟ್ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಅದು ಒಟ್ಟಾಗಿಲ್ಲಾಗುತ್ತೆ ಅದೇ ಏನಾಗುತ್ತೆ ಅಂತ ಒಟ್ನಲ್ಲಿ ಅವರು ಇವತ್ತು ಒಂದು ಫಾರ್ಮುಲಾ ಒಟ್ಟಾಗಿ ಹೋಗಿ ಕ್ಷೇತ್ರ ಆಗಬೇಕು ಅಂತ ಒಟ್ಟಾಗಿ ಹೋದ್ರೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಬಡರಾಂಪುರದಲ್ಲಿ ಓ ಡೆಫಿನೆಟ್ಲಿ ಕಳೆದ ಬಾರಿ ಸ್ವತ್ತು ಐದು ಸಾವಿರ ಓಟಲ್ಲೇ ಬಿಜೆಪಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲೀಡರ್ ತಗೊಂಡಿತ್ತು ಅದೇ ಪ್ರಕಾರ ನೋಡೋದಾದ್ರೆ ಬಿಜೆಪಿಗೆ ಒಂದು ಅವಕಾಶ ಇದೆ ಒಟ್ಟಾಗಿ ಹೋದರೆ ಬಟ್ ಅದಕ್ಕೆ ಕೃಷ್ಣ ಬೈರೇಗೌಡ ಕೌಂಟರ್ ಏನೋ ಮಾಡ್ತಾರಲ್ಲ ಬಿಡ್ತಾರೆ ಬಿಟ್ಟಿದ್ರು ಇಷ್ಟು ವರ್ಷ ರವಿ ಏನ್ ಮಾಡೋರೇ ಅಗಣ್ಣನ ಮುನೇಂದ್ರ ಏನ್ ಮಾಡೋರು ಅಂತ ಯಾವ್ದೋ ವಿಡಿಯೋ ಓಡಾಡ್ಸ್ತಾ ಇದ್ರು ಕೃಷ್ಣ ಬೈರೇಗೌಡ ಕಡೆಯವರು ಅವರು ಎಲ್ಲದಕ್ಕೂ ರೆಡಿ ಅವ್ರೆ ಚುನಾವಣೆ ಮಾಡಕ್ಕೆ ಚುನಾವಣಾ ರಣ ಕಂಡ ತಾನೆ ಹಂಗ್ ನೋಡ್ರಿ ಅಲ್ಲಿ ಗವರ್ನಮೆಂಟ್ ಬಿಜೆಪಿ ಇದರ ಎಗೇನೆಸ್ಟ್ ವೇವ್ ಇದೆ ಲಂಚ ಪಂಚ ಮಂಚ ಅಂತ ಸಿಡಿ ಗಿಡಿ ಎಲ್ಲ ಏನಾಗುತ್ತೆ ಅಂತ ಬಟ್ ಬಿಜೆಪಿಗೆ ಇದು ಲಾಭದ ಸನ್ನಿವೇಶ ಒಟ್ಟಾಗಿ ಚುನಾವಣೆ ಮಾಡಿದ್ರೆ ಬ್ಯಾಟ್ರಾಯಂಪುರವನ್ನು ನೀಟಿ ಬಿಜೆಪಿ ನೋಡಬೇಕು ಏನಾಗುತ್ತೆ ನಿಮ್ಮ ಪ್ರಕಾರ ವೀಕ್ಷಕರೇ ಬಿಜೆಪಿ ನಾಯಕರು ಬ್ಯಾಟ್ರಾಯಂಪುರದಲ್ಲಿ ಒಂದಾಗಿರೋದು ಮುನೇಂದ್ರ ಕುಮಾರ್ ಏರವಿ ಮತ್ತೆ ತಮೇಶ್ ಗೌಡ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಬಿಜೆಪಿ ಬ್ಯಾಟ್ರಾಯಂಪುರ ಕ್ಷೇತ್ರವನ್ನ ಗೆಲ್ಲತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಹಾಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಫೈನಲ್ ನಮ್ದೊಂದು ಕಳಕಳಿ ಸೊ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಅರ್ಹರ ಯಾರು ಯೋಗ್ಯರು ಯಾರು ವಿಧಾನಸೌಧಕ್ಕೆ ಇವ್ರು ಹೋದ್ರೆ ಪ್ರಯೋಜನ ಆಗುತ್ತಪ್ಪ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನತೆಗೆ ನಮಗೆ ಪ್ರಯೋಜನ ಆಗುತ್ತೆ ಏನಾದರೂ ನಮ್ಮ ಕ್ಷೇತ್ರ ನಾವು ಮೂರನ್ನು ಉದ್ಧಾರ ಮಾಡ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಜಾತಿ ಧರ್ಮ ಮತ ಕುಲ ಪಕ್ಷ ಇದೆಲ್ಲವನ್ನು ನೋಡದೆ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದು ನೋಡಿ ಮಾತ್ರ ಓಟ್ ಹಾಕಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳ್ಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ